ಹಣದ ಕೊಟ್ಟಿರೋದಂತೂ ಸತ್ಯ. ಇದರಲ್ಲಿ ಇವನ ಹೆಸರಿದೆ. ಆದರೆ ಇದು ಇಲ್ಲಿಗೆ ಹೇಗೆ ಬಂತು? ಅಮ್ಮನಿಗೆ ಯಾರು ತಂದ್ರು? ಅವನು ಯಾವತ್ತಾರು ಅವನಿನ ಭೇಟಿ ಆಗಿದ್ನ? ಮೊನ್ನೆ ಮಾಲಲ್ಲಿ ಏನಾದರೂ ಸಿಕ್ಕಿದ್ನ? ಹೇಳಕ್ಕಾಗಲ್ಲ. ಅವನು ಎಲ್ಲ ಕಡೆ ಅವನಿನ ಫಾಲೋ ಮಾಡ್ತಾ ಇರ್ತಾನೆ. ಅಂದ್ರೆ ಅವನಿ ಇನ್ನೂ ಮಾದನ್ ಜೊತೆ ಟಚ್ಚಲ್ಲಿದ್ದಾಳೆ. ಅವನಿಗೆ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೆ. ಹ್ಯಾಪಿ ಬರ್ತ್ಡೇ ಅಂತ ಇದೆ. ಅವನಿ ಬರ್ತ್ಡೇ ಇನ್ನೂ 3 ತಿಂಗಳಿದೆ. ಇಷ್ಟು ಬೇಗ ಗಿಫ್ಟ್ ಯಾಕೆ ಕೊಟ್ಟ? ಎಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ ಈ ಚಿಕ್ಕ ಹುಡುಗಿ ಯಾರು? ಅವಳು ನಮ್ಮ ಅವನಿ ಅಂತೂ ಅಲ್ಲ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದಕ್ಕೂ ಒಂದ್ಸಲಿ ನಮ್ಮ ಅವನಿ ಚಿಕ್ಕವಳು ಇದ್ದಾಗ ಫೋಟೋ ನೋಡ್ತೀನಿ, ಅದ್ರಲ್ಲಿ ಗೊತ್ತಾಗತ್ತೆ. ಗಣೇಶ, ನಮ್ಮ ಅವನಿ ಅಲ್ಲ, ಅವಳು ಚಿಕ್ಕವಳಿರುವಾಗ ಹೀಗಿರಲಿಲ್ಲ. ಈ ಹುಡುಗಿ ಯಾರು? ಫೋಟೋಸ್ ನಮ್ಮ ಅವನಿ ಹತ್ರ ಯಾಕಿದೆ? ಮಾತ ಯಾಕೆ ಅವಳಿಗೆ ಫೋಟೋಸ್ ಕೊಟ್ಟ? ನಾನು ಮೊದಲಿದ್ದನ್ನು ರಮಣಿಗೆ ಹೇಳಬೇಕು. ಮಾದನ್ ಮೀಟ್ ಮಾಡ್ಕೊಂಡು ಬಂದ್ಯಾ? ರಾಣಿ ಹೇಳಿದ್ಲು. ಏನಾಯ್ತು ಆ ಕೆಲಸ? ಅವನು ಒಪ್ಕೊಂಡ? ಬೆಂಕಿ ಬಿತ್ತು ನೀನ್ ಮಾದನ್ಗೆ. ನನ್ನ ಏನ್ ಅನ್ಕೊಂಡಿದ್ದೆ ನೀನು? ನಿನ್ ಮಗಳು ಅನ್ಕೊಂಡಿದ್ಯಾ ಅಥವಾ ರಾಣಿ ಸರ್ವೆಂಟ್ ಅನ್ಕೊಂಡಿದ್ಯಾ? ಏನಾಯ್ತು? ವೈ ಆರ್ ಯು ಆಕ್ಟಿಂಗ್ ಲೈಕ್ ದಿಸ್? ಇವಾಗ್ಲೇ ಹೇಳ್ತಿದ್ದೀನಿ ಮಾವ್, ಇನ್ಮೇಲೆ ನನ್ನ ಹತ್ರ ಯಾವ್ದಾದ್ರು ಕೆಲಸ ಹೇಳಿದ್ರೆ ಹುಷಾರ್. ವಿಷಯ ಹೇಳು ದೀಪಿಕಾ, ಏನಾಯ್ತು? ರಾಣಿ ಜಾಸ್ತಿ ಆಗಿ ಆಡ್ತಾ ಇದ್ದಾಳೆ. ನನ್ಗೆ ಕೆಲಸ ಹೇಳ್ತಾಳೆ, ಅದು ಹೇಗೆ? ಆರ್ಡರ್ ಆರ್ಡರ್ ಮಾಡ್ತಾಳೆ. ನನ್ ಮನೆಗ್ ಬಂದು ನನ್ ಮೇಲೆ ಸವಾರಿ ಮಾಡುವಷ್ಟು ಕೊಬ್ಬಂದಿದೆ ಅವಳಿಗೆ. ಅಂಡ್ ಇದಕ್ಕೆಲ್ಲ ನೀನೇ ಕಾರಣ. ಇದೆಲ್ಲ ಆಗಿದ್ದು ನಿನ್ನಿಂದ. ನನ್ನಿಂದನಾ? ಇನ್ಯಾರಿಂದ? ನೀನ್ ಕೊಟ್ಟಿರೋ ಸಲಿಗೆಯಿಂದ. ನಾನೇನಾದ್ರೂ ಕೇಳಿದ್ರೆ ನನಗೆ ತಿರುಗುತ್ತರ ಕೊಡ್ತಾಳೆ, ನನಗ್ ಮೇಡಮ್ ಜವಾಬ್ದಾರಿ ಕೊಟ್ಟಿದ್ದಾರೆ, ನೀನ್ ನಾನ್ ಹೇಳ್ದಂಗ್ ಕೇಳು ಅಂತಾಳೆ. ಡೂ ಯು ಥಿಂಕ್ ಐ ವಿಲ್ ಟಾಲರೇಟ್ ದಿಸ್? ಆ ಕಳ್ಳಿ ಹೇಳ್ದಂಗ್ ನಾನ್ ಕೇಳ? ಓ, ಇದಾ ಪ್ರಾಬ್ಲಮ್? ನೀನ್ ಅದನ್ನ ಹೀಗ ಅರ್ಥ ಮಾಡ್ಕೊಂಡಿದ್ಯಾ? ತಲೆ ಸಿಡಿದು ಹೋಗ್ತಿದೆ. ಈ ಅವನಿ ಏನ್ ಮಾಡ್ತಿದ್ದಾಳೆ ಒಂದು ಅರ್ಥ ಆಗ್ತಿಲ್ಲ. ರಮಣಿಗೆ ಹೇಳಿದ ಬೇರೆ ದಾರಿ ಇಲ್ಲ. ಅವನಿ, ಓ ದೇವ್ರೆ, ಇವಳು ಇವಾಗ್ಲೇ ಬರ್ಬೇಕಾ? ನಾನು ಆ ಫೋಟೋ ಕಾಣಿಸ್ತಿಲ್ಲ ಅಂತ ಸಾಯ್ತಿದ್ರೆ ಇವಳ್ದೇನು ಇವಾಗ? ಏನು ಹುಡುಕ್ತಿದ್ಯಾ? ಏನಾದ್ರೂ ಬೇಕಿತ್ತ? ಏನು ಹುಡುಕ್ತಿದ್ಯಾ ಅವನಿ? ಏನಾದ್ರೂ ಕಳ್ಕೊಂಡ್ಯಾ? ಅದು ಅದಕ್ಕೆ ನೀನೇನು ಹುಡುಕ್ತಿದ್ಯಾ ಅಂತ ನನಗೆ ಗೊತ್ತು. ಫೋಟೋ ನಿಮ್ಮ ಕೈಲಿ ಹೇಗೆ ಸಿಕ್ತು ಅದಕ್ಕೆ? ಅಂದ್ರೆ ನಿನಗೆ ಫೋಟೋ ಬಗ್ಗೆ ಗೊತ್ತಿದೆ ಅಂತ ಆಯ್ತು. ಹೇಳು, ಈ ಫೋಟೋ ಯಾರ್ದು? ನಿನಗನ್ಸತ್ತಾ ದೀಪು, ನಾನು ಆ ರಾಣಿನ ನನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೀನಿ, ಅವಳ ಎದುರಿಗೆ ನಿನ್ನ ಇಗ್ನೋರ್ ಮಾಡ್ತೀನಿ ಅಂತ? ಇವಾಗ ಆಗ್ತಿರೋದು ಅದೇ ಮಾವ್, ಸುಮ್ಮನೆ ಇಲ್ದಿರೋದನ್ನ ಹೇಳ್ಬೇಡ. ನೋ ದೀಪು, ನೀನು ನನ್ನ ಮಗಳು, ನನಗಿರೋ ಒಂದೇ ಒಂದು ಆಸೆ ಅಂದರೆ ನೀನೆ. ನಿನ್ನ ಸೇಫ್ಟಿ, ನಿನ್ನ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲದಕ್ಕಿಂತ ಮುಖ್ಯ ನನಗೆ. ಸುಮ್ಮನೆ ನಾಟಕ ಮಾಡಬೇಡ ಮಾವ್,
ನನಗಿದನ್ನೆಲ್ಲ ಕೇಳಕಾಗಲ್ಲ. ಯು ನೋ ವಾಟ್, ಇವತ್ತು ರಾಣಿ ನಿನ್ನನ್ನ ಮಾದನ್ ಹತ್ರ ಕಳಿಸಿದಾಳೆ ಅಂತ ಗೊತ್ತಾದ್ಮೇಲೆ ನಂಗೆ ಅಲ್ಲೇ ಅವಳು ಕಪಾಳಕ್ಕೆ ಬಾರಿಸ್ಬೇಕು ಅನ್ನಿಸ್ತು. ನನ್ನ ಮಗಳನ್ನ ಆ ಪೊರ್ಕಿ ಹತ್ರ ಕಳಿಸಿ ತನ್ನ ಕೆಲಸ ಮಾಡಿಸ್ಕೋತಿದ್ದಾಳೆ ಅಂತ ಸಿಟ್ಟು ಬಂತು. ನಿಜವಾಗ್ಲೂ ನಿನಗೆ ಸಿಟ್ಟು ಬಂತಾ? ಬರ್ದೇ ಇರತ್ತಾ? ಅವಳು ನನ್ನ ಮಗಳನ್ನ ಏನು ಅನ್ಕೊಂಡಿದ್ದಾಳೆ? ಆದರೆ ಆ ಮೊಮೆಂಟಲ್ಲಿ ನಾನೇನಾದ್ರು ಸಿಟ್ಟನ್ನ ಹೊರಗೆ ಹಾಕಿದ್ರೆ ಕೆಲಸ ಕೆಡ್ತಿತ್ತು. ಅದಕ್ಕೆ ಕಂಟ್ರೋಲ್ ಮಾಡ್ಕೊಂಡು ಬಂದೆ. ಇವಾಗ ರಾಣಿನ ನನ್ನ ತಲೆ ಮೇಲೆ ಮೆರೆಸಿದ್ರೆ ಮಾತ್ರ ನನ್ನ ಕೆಲಸ ಆಗೋದು. ವಾಟ್ ಡು ಯು ಮೀನ್? ಈ ರಾಣಿ, ಮಾದ, ಮಂಜ, ರುದ್ರ ಇವರೆಲ್ಲ ಚೆಸ್ ಬೋರ್ಡಲ್ಲಿರೋ ಸೈನಿಕರುಗಳ ಥರ. ಅವ್ರ ಕೆಲಸ ಬರೀ ರಾಜನ್ನು ರಾಣಿನೂ ಉಳಿಸೋದಷ್ಟೇ. ಅದಕ್ಕೋಸ್ಕರ ಅವ್ರ ಪ್ರಾಣ ಕೊಡೋಕ್ಕೂ ಅವ್ರು ರೆಡಿ ಇರಬೇಕು. ಅವ್ರ ಪ್ರಾಣ ಕೊಡಬೇಕು ಅಂದರೆ ನಾವು ಅವ್ರನ್ನ ನಮ್ಮ ತಲೆ ಮೇಲೆ ಇಟ್ಕೋಬೇಕು. ಮಾಮ್, ಅರ್ಥ ಆಗಲಿಲ್ಲ. ನಾನು ಇವ್ರಿಗೆಲ್ಲ ಯಾಕೆ ಇಷ್ಟು ಫ್ರೀಡಮ್ ಕೊಟ್ಟೆ ಅಂತ ಅನ್ಕೊಂಡಿದ್ಯಾ? ಚೆನ್ನಾಗಿ ಮೆರೀಲಿ ಅಂತನಾ? ಇದು ತುಂಬ ಸಿಂಪಲ್ ಟ್ರಿಕ್ ದೀಪು. ನಮ್ಮ ಕೈ ಕೆಳಗಡೆ ಇರೋರನ್ನ ನಾವು ತಲೆ ಮೇಲೆ ಇಟ್ಕೊಂಡು ನಾಟಕ ಮಾಡಬೇಕು. ಈಗ ನನಗೆ ಮಂಜ ಹೊರಗೆ ಬರೋದು ಮುಖ್ಯ. ಅಲ್ಲಿ ತನಕ ನಾವು ರಾಣಿನ ಹೊಗಳಿ ಅಟ್ಟಕ್ಕೆ ಏರಿಸ್ಬೇಕು. ಪ್ರತಿ ಸಲ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ಯಾ? ಈ ಸಲ ಆ ಸಾಹಸ ಮಾಡ್ಬಿಡ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಈ ಫೋಟೋದಲ್ಲಿರೋ ಮಗು ಯಾರು? ನನ್ನ ಎದುರಿಗೆ ನಿಂತಿದ್ದೀನಿ, ನನ್ನನ್ನು ನೋಡಿ ಮಾತಾಡು. ಕೆಳಗೆ ಯಾಕೆ ನೋಡ್ತಿದ್ಯಾ ಹೇಳು. ಇದರಲ್ಲಿರೋ ಹುಡುಗಿ ಯಾರು? ನನ್ನ ಕರ್ಮ ಏನು ಹೇಳಿ ಸಾಯಿಲಿ ನಾನು? ಇವಳು ಒಳ್ಳೆ ರಾಕ್ಷಸಿ ಥರ ಆಡ್ತಿದ್ದಾಳೆ, ಹೇಗೆ ಇವಳು ಬಾಯಿ ಮುಚ್ಚಿಸೋದು? ನನ್ನ ಬಾಯಿ ಮುಚ್ಚಿ ಕಳಿಸೋ ಯೋಚನೆ ಮಾಡಬೇಡ ಅವ್ನಿ. ನನಗೆಲ್ಲ ಪ್ರಶ್ನೆಗೂ ಉತ್ತರ ಬೇಕು. ಇದರಲ್ಲಿರೋ ಹುಡುಗಿ ಯಾರು? ಈ ಫೋಟೋ ನಿನ್ನ ಹತ್ರ ಯಾಕೆ ಬಂತು? ಮಾದ ಇದನ್ನು ನಿನಗೆ ಯಾಕೆ ಕೊಟ್ಟ? ಅಯ್ಯೋ, ಇವಳಿಗೆ ನನ್ನ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದು ಹೇಗೆ ಗೊತ್ತಾಯಿತು? ಏನು ಮಾಡಲಿ? ನಾನು ಮಾಮೂಲಿ ಮೆಲೋ ಡ್ರಾಮಾ ಶುರು ಮಾಡ್ತೀನಿ. ನನಗೆ ಅದೇ ಗತಿ ಈಗ. ಯಾಕೆ ಅದಕ್ಕೆ ಹೀಗೆ ಮಾಡ್ತಿದ್ದೀರಾ? ನನ್ನ ಮೇಲೆ ಅನುಮಾನನ? ನಾನೇನು ತಪ್ಪು ಮಾಡಿದೆ? ನಿನ್ನ ಕಣ್ಣೀರು ಈ ಸಲ ಕೆಲಸ ಮಾಡಲ್ಲ. ನನಗೆ ಸತ್ಯ ಗೊತ್ತಾಗಬೇಕಷ್ಟೇ. ನೀವು ಹೀಗೆ ಮಾತಾಡಿದ್ರೆ ನಂಗೆ ತುಂಬ ಭಯ ಆಗುತ್ತೆ, ಅಳು ಬರುತ್ತೆ. ಆ ಫೋಟೋ ನನ್ನ ಫ್ರೆಂಡ್ದು. ಫ್ರೆಂಡ್ ಫೋಟೋನ? ಯಾವ ಫ್ರೆಂಡು? ಹಳೆ ಫ್ರೆಂಡು. ಹಳೆ ಫ್ರೆಂಡಿಗೆ ಮಾದ ಯಾಕೆ ಗಿಫ್ಟ್ ಕೊಡ್ತಾನೆ? ಅವಳು ಬರ್ತ್ಡೇ ಅದಕ್ಕೆ. ಸರಿ, ಅವಳ ಬರ್ತ್ಡೇ ಗಿಫ್ಟ್ ನಿನ್ನ ಹತ್ರ ಏನು ಮಾಡ್ತಿದ್ದೆ? ಅಷ್ಟಕ್ಕೂ ಇದು ಮನೆ ಒಳಗೆ ತಂದವ್ರು ಯಾರು? ಇದು ಇಲ್ಲಿಗೆ ಹೇಗೆ ಬಂತು? ಮತ್ತೆ ಮಾದನ್ ಜೊತೆ ಟಚ್ಚಲ್ಲಿ ಇದೆಯಾ? ಅವನೇನಾದರೂ ಬಂದಿದ್ನಾ? ಅಯ್ಯೋ, ಇವಳು ಬುಲೆಟ್ ಥರ ಪಟ ಪಟ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ನಾನು ಯಾವುದಕ್ಕೆ ಅಂತ ಉತ್ತರ ಕೊಡಲಿ? ಈ ಫ್ರೆಂಡಿಗೆ ಎಲ್ಲಿದ್ದಾಳೆ, ಯಾವ ಊರು, ಇವಳು ನಿನಗೆ ಎಲ್ಲಿ ಫ್ರೆಂಡ್ ಆದ್ಲು? ಇವಳಿಗೂ ಮಾದ ಪರಿಚಯನಾ? ಅದು ಅದಕ್ಕೆ ಫ್ರೆಂಡ್ ಅಂದರೆ. ಹ್ಞೂ, ಹೇಳು. ನಿನ್ನ ಕಣ್ಣೀರು ಈ ಸಲ ವರ್ಕ್ ಆಗಲ್ಲ. ನಾನು ಇದಕ್ಕೆಲ್ಲ ಕರಗಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಅದಕ್ಕೆ ಪ್ಲೀಸ್, ನನ್ನ ಕೈಲಿ ಆಗಲ್ಲ. ನನ್ನ ಬಿಟ್ಬಿಡಿ ಪ್ಲೀಸ್ ಅಂತದ್ದು ಏನೂ ಇಲ್ಲ. ನಿನಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಈ ಫೋಟೋನ ರಮಣಿಗೆ ತೋರಿಸ್ತೀನಿ, ಅವರೇ ಎಲ್ಲ ವಿಚಾರಿಸ್ತಾರೆ. ಬಾ. ಅದೆಲ್ಲ ಸರಿ, ನನ್ಗೆ ಅರ್ಥ ಆಯಿತು. ಬಟ್ ಅವಳನ್ನ ಮೇಲಿಡೋ ಎಕ್ಸೈಟ್ಮೆಂಟಲ್ಲಿ ನನ್ನನ್ನು ಯಾಕೆ ಕೆಳಗಡೆ ಹಾಕಿ ತುಳಿತಿದ್ಯಾ? ಮಾತು ಮಾತುಕೂ ಅವಳ ಹೊಗಳದು
ನನ್ನನ್ನು ಅವಮಾನ ಮಾಡೋದು ದಡ್ಡಿ ಅನ್ನೋದು ಅದರ ಅಗತ್ಯ ಏನಿದೆ ಇದೆಲ್ಲ ಸಣ್ಣ ಗಿಮಿಕ್ಕು ದೀಪು ನೀನು ಈ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೋಬೇಕು ರಾಣಿ ಮನಸ್ಸಿನಲ್ಲಿ ಅವಳೇ ಗ್ರೇಟ್ ಅನ್ನಿಸ್ಬೇಕು ಮ್ಯಾಡಂಗೆ ಅವರ ಸ್ವಂತ ಮಗಳಿಗಿಂತ ನನ್ನ ಬಗ್ಗೆನೇ ಜಾಸ್ತಿ ನಂಬಿಕೆ ಇದೆ ಅನ್ನೋ ಹೆಮ್ಮೆ ಬರಬೇಕು ಅದರಲ್ಲೂ ಅವಳಿಗೆ ನಿನ್ನ ಮುಂದೆ ಮೆರಿಯೋದು ಅಂದ್ರೆ ತುಂಬಾ ಇಷ್ಟ ಅದು ಗೊತ್ತಿರೋದಕ್ಕೆ ಅವಳನ್ನ ಹೊಗಳಿ ಹೊಗಳಿ ನಾನು ಮೇಲ್ ಕೂರಿಸ್ತಿರೋದು ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ ಮಾವ ನೀನು ಕೊಡ್ತಿರೋ ಸಲಿಗೆ ಜಾಸ್ತಿ ಆದ್ರೆ ಅವಳ ತಲೆ ಮೇಲೆ ಹತ್ತು ಕೂರ್ತಾಳೆ ಆಮೇಲೆ ಕೆಲಸ ಮಾಡದ್ ಬಿಟ್ಟು ಸುಮ್ಮನೆ ಸ್ಟೈಲ್ ಮಾಡ್ಕೊಂಡು ಕೂರ್ತಾಳೆ ಅಷ್ಟೇ ನೋ ದೀಪು ನಾನು ಕೇಸ್ ಸ್ಟಡಿ ಮಾಡಿನೇ ಮಾತಾಡ್ತಿರೋದು ನಮ್ಮ ಆಳುಗಳ ಬಗ್ಗೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ತೋರಿಸಿದ್ರೆ ಅವರು ತಮ್ಮ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಮಂಜ ಅವನು ಮಾಡ್ತಿರೋದು ಅದನ್ನೇ ಅವನು ಏನು ಮಾಡ್ದ ನಾನು ಆಡಿದ ಒಂದೇ ಒಂದು ಮಾತಿಗೆ ಕಟ್ಬಿದ್ದು ಈಗ ಪೊಲೀಸ್ ನೋರ್ ಕೈಲಿ ವದೆ ತಿಂತಿದಾನೆ ಅಲ್ಲೂ ಅವನು ನಿಯತ್ ತೋರಿಸ್ತಿದ್ದಾನೆ ಸದ್ಯಕ್ಕೆ ನನಗಿಂತ ನೀನು ಇಂಪಾರ್ಟೆಂಟು ಮಂಜ ನೀನು ಇಲ್ಲಿಂದ ಎಸ್ಕೇಪ್ ಆಗು ಈ ದುಡ್ಡು ತಗೋ ಯಾರ ಕೈಗೂ ಸಿಕ್ಬೇಡ ಬೇಗ ಹೋಗು ತಗೋ ಈ ಸಿತಾರಾ ಮೇಡಮ್ಗೋಸ್ಕರ ಹಾಕ್ದೆ ಅವನ ಲಾಯಲ್ಟಿನ ನನ್ನ ಕಡೆಗೆ ವಾಲಿಸ್ಕೊಂಡೆ ಅದಕ್ಕೆ ಅವನು ಜಾಸ್ತಿ ದೂರ ಹೋಗಲಿಲ್ಲ ಇವಾಗ ನೋಡು ಎಲ್ಲನೂ ತನ್ನ ತಲೆ ಮೇಲೆ ಹಾಕ್ಕೊಂಡು ನನ್ನನ್ನು ಹೇಗೆ ಸೇಫ್ ಗಾರ್ಡ್ ಮಾಡ್ತಿದ್ದಾನೆ ಅಂತ ಹಾಗೆ ಈ ರಾಣಿ ಕೂಡ ಈಗಿಂದಲೇ ಅವಳನ್ನ ತಯಾರಿ ಮಾಡಿದ್ರೆ ಮುಂದೆ ಒಂದಿನ ಸುನಾಮಿ ಬಂದಾಗ ಅವಳೇ ನಮ್ಮನ್ನು ಕಾಪಾಡೋದು ಅವಳು ಕೊಚ್ಕೊಂಡು ಹೋದರೂ ನಮ್ಮನ್ನು ದಡ ಮುಟ್ಸೋ ಸಾಹಸ ಮಾಡ್ತಾಳೆ ನಿಮಿಷ ಏನು ಹೇಳು ಹೇಳ್ತೀಯ ಅಥವಾ ರಮಣ್ ಹತ್ರ ಹೋಗ್ಲಾ ಹೇಳ್ತೀನಿ ಹೇಳ್ತೀನಿ ಅದಕ್ಕೆ ಈ ಫೋಟೋ ಮಾದ ನಂಗ್ ಕೊಟ್ಟಿದ್ದು ಸರಿ ಈ ಚಿಕ್ಕ ಹುಡುಗಿ ಯಾರು ಅದು ನಾನೇ ಚಿಕ್ಕ ಚಿಕ್ಕವಳು ಇದ್ದಾಗ ನೀನಾ ಇದು ನೀನಲ್ಲ ನಾನು ಹಳೆ ಫೋಟೋಸು ವಿಡಿಯೋಸು ನೋಡಿದ್ದೀನಿ ಅದ್ರಲ್ಲಿ ರಮಣ್ ನೀನು ಇದ್ದೀರಾ ಆದರೆ ನೀನು ನಮ್ಮ ಅವನಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಅವನಿ ಚಿಕ್ಕವಳಿರುವಾಗ ಹೀಗಿರಲಿಲ್ಲ ಯಾಕೆ ಕಳ್ಸಿದೀಯಾ ನಾಟಕ ಮಾಡಬೇಡ ನಿಜ ಹೇಳು ನೀನು ಯಾರು ನೀನು ನಮ್ಮ ಅವನಿ ಅಲ್ಲ ನೀನು ಬೇರೆ ಯಾರು ಆ್ಯಕ್ಟ್ ಮಾಡಬೇಡ ಯಾರು ನೀನು ಮಾಡ್ತಿಲ್ಲ ಅದಕ್ಕೆ ನಂಗೆ ನೋವು ಆಗ್ತಿದೆ ನೋವಾ ಯಾಕೆ ಯಾಕೆ ನೋವಾಗುತ್ತೆ ಅದು ಅವನಿ ಬಗ್ಗೆ ಯೋಚನೆ ಮಾಡಿ ನೋವಾಗ್ತಿದೆ ಅವನಿ ಎಲ್ಲಿ ಅವಳನ್ನು ಎಲ್ಲಿಟ್ಟಿದ್ಯಾ ಹೇಳು ಯಾರು ನೀನು ನಮ್ಮ ಅವನಿಯಲ್ಲಿ ಬಾಗಿಲು ತೆಗಿ ನಮ್ಮ ಅವನಿ ಎಲ್ಲಿಟ್ಟಿದ್ಯಾ ಹೇಳು ಅಣ್ಣ ಬಂದಿದ್ದಾರೆ ಸುಸ್ತಾಗಿರುತ್ತೆ ಅನ್ಸುತ್ತೆ ನೀರು ಕೊಡ್ತೀನಿ
ಪುಟ್ಟಕ್ಕ. ನೀರು ನಿಮಗೆ. ದಟ್ಸ್ ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ಸ್ ಪುಟ್ಟ. ನೀ ಅಕ್ಕಂಗಂತ ತಂದೆ.